ನೆನ್ನೆ ದಿವಂಗತರಾದಂಥ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಪಕ್ಕದಲ್ಲಿ ಅಂದರೆ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಮಾಡೋದಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಸನ್ಮಾನ್ಯ ಸ್ಥಳೀಯ ಶಾಸಕರು ಸಚಿವರಾದಂಥ ಗೋಪಾಲ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇಲ್ಲಿ ಅವರ ಕುಟುಂಬ ಸದಸ್ಯರಿಗೆ ಮತ್ತು ಗಣ್ಯರಿಗೆ ಪ್ರತ್ಯೇಕವಾದಂಥ ಪೆಂಡಾಲ್ಗಳ ನಿರ್ಮಾಣ ಕಾರ್ಯ ನಡೀತಾ ಇದೆ. ಸೂಕ್ತ ಪೊಲೀಸ್ ಬಂದೋಬಸ್ತ್ ಇಡೀ ಬೆಂಗಳೂರಿನಲ್ಲಿ ಬಂದೋಬಸ್ತು ಪೊಲೀಸ್ ಬಂದಿದೆ ಮತ್ತು ಸೆಂಟ್ರಲ್ ಫೋರ್ಸು ಕೂಡ ಬಂದಿದೆ. ಈಗಾಗಲೇ ಈ ಒಂದು ಸ್ಟುಡಿಯೋ ಸುತ್ತಲೂ ಕಂಠೀರವ ಸ್ಟುಡಿಯೋ ಸುತ್ತಲೂ ಕೂಡ ಜನ ಜಮಾಯಿಸ್ತಾ ಇರತಕ್ಕಂಥ ಸಂದರ್ಭ. ಅವರ ಮಗಳು ಇವತ್ತೇನು ಅಮೇರಿಕಾದಿಂದ ಬರ್ತಾ ಇದ್ದಾರೆ. ನೆನ್ನೆ 9:30ಗೆ ಟೇಕಾಫ್ ಆಗಿದೆ ಫ್ಲೈಟು. ಶೆಡ್ಯೂಲ್ ಪ್ರಕಾರ 12:00 ಡೆಲ್ಲಿಯಲ್ಲಿ ಲ್ಯಾಂಡ್ ಆಗ್ತದೆ. ಲ್ಯಾಂಡ್ ಆದ ತಕ್ಷಣ ಅಲ್ಲಿಂದನೇ ವಿಶೇಷ ವಿಮಾನ ಕೂಡ ತಯಾರು ಮಾಡಿಟ್ಟಿದೆ ಸರ್ಕಾರದ ಕಡೆಯಿಂದ, ಸ್ನೇಹಿತರ ಕಡೆಯಿಂದ ವಿಶೇಷ ವಿಮಾನ ಕೂಡ ರೆಡಿಯಾಗಿದೆ. ಮತ್ತು ಏರ್ ಇಂಡಿಯಾ ಕೂಡ ಅದು ಕೂಡ ಅದೇ ಸೇಮ್ ಟೈಮ್ಗೆ ಬೆಂಗಳೂರು ಬರ್ತಕ್ಕಂಥ ಅದು ಕೂಡ ಬುಕ್ ಮಾಡಿದ್ದೀವಿ. ಸೊ ಯಾವ ಫ್ಲೈಟ್ಸು ಅರ್ಲಿ ಬರ್ತದೋ ಆ ಫ್ಲೈಟಲ್ಲಿ ಅಲ್ಲಿ ನಮ್ಮ CSF ಮತ್ತು ಪ್ರಧಾನಮಂತ್ರಿ ಕಚೇರಿ ಮತ್ತು ಅಲ್ಲಿನ ಏರ್ಪೋರ್ಟ್ ಉಸ್ತುವಾರಿ GMR ಇವರೆಲ್ಲ ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅವರು ಅಮೇರಿಕ ಫ್ಲೈಟ್ ಇಳಿತಾ ಇದ್ದಾಗೇ ತಕ್ಷಣ ಅವರನ್ನು ಬೆಂಗಳೂರು ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ನಡೀತಾ ಇದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ. ಸೊ ರಾತ್ರಿ ಸ್ವಲ್ಪ ಫ್ಲೈಟ್ದೊಂದು ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಆದರೆ ಕೊನೆ 10 ನಿಮಿಷದಲ್ಲಿ ಅವರು ಮಗಳು ಮತ್ತು ಅವರ ಪುನೀತ್ರವರ ಸ್ನೇಹಿತರಾದ ಸತೀಶ್ ಅವರು ಟೇಕಾಫ್ ಆಗಿದ್ದಾರೆ. ನಮ್ಮ ಅಂದಾಜು ಎಲ್ಲ ಸರಿಯಾಗಿ ನಡೆದರೆ 5:00 to 5:30 ಒಳಗಡೆಗೆ ಅವರು ಬೆಂಗಳೂರನ್ನು ಇಲ್ಲಿ ಸ್ಥಳಕ್ಕೆ ರೀಚ್ ಆಗ್ತಾರೆ. ಉಳಿಕೆ ಅಂತ್ಯ ಸಂಸ್ಕಾರದ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವರ ಕುಟುಂಬ ಸದಸ್ಯರು ಇನ್ನೂ ಅಂತಿಮ ತೀರ್ಮಾನ ಇವತ್ತು ತಗೊತಾರೆ.